ಆಶೀರ್ವಾದ ಅನ್ನೋದು ಯೋಚನೆ ಅಲ್ಲ ಅದೊಂದು ಭಾವನೆನೂ ಅಲ್ಲ ಅದು ಪ್ರಾಣಶಕ್ತಿಯ ತುಣುಕು ಆಶೀರ್ವಾದ ಒಳ್ಳೆ ವಿಷಯನೂ ಅಲ್ಲ ಕೆಟ್ಟ ವಿಷಯನೂ ಅಲ್ಲ ಅದು ನಿಮ್ಮ ಟ್ಯಾಂಕ್ನಲ್ಲಿರೋ ಪೆಟ್ರೋಲ್ ತರಹ ಈಗಷ್ಟೇ ಒಬ್ಬ ಪಾರ್ಟಿಸಿಪೇಟ್ ಅನ್ನ ಹತ್ರ ಬಂದು ನಾನು ರುದ್ರಾಕ್ಷವನ್ನು ಆಶೀರ್ವದಿಸ್ತಿದ್ದಾಗ ಅವರು ಕೇಳಿದ್ರು ಆಶೀರ್ವಾದ ಅಂದ್ರೆ ಏನು ಆಗ ಏನು ಯೋಚನೆ ಮಾಡ್ತೀರಿ ನೋಡಿ ನಾನು ಅಥವಾ ಯಾರಾದರೂ ನಿಮಗೆ ಆಲ್ ದಿ ಬೆಸ್ಟ್ ಅನ್ನೋದು ಆಶೀರ್ವಾದ ಅಲ್ಲ ಅದು ಹಾರೈಕೆ ಅಷ್ಟೆ ಹಾರೈಕೆ ಅನ್ನೋದು ಆಶಯ ಅಷ್ಟೆ ಅದಕ್ಕೆ ಬೇರೆ ತಳಹದಿ ಇಲ್ಲ ನೀವು ನಿಮಗೆ ಒಳ್ಳೆಯದು ಹಾರೈಸಿಕೊಳ್ಳಬಹುದು ಅಥವಾ ಬೇರೆಯವರಿಗೆ ಒಳ್ಳೆಯದು ಹಾರೈಸಬಹುದು ಅದೊಂದು ಒಳ್ಳೆಯ ಯೋಚನೆ ಅಷ್ಟೆ ಆಶೀರ್ವಾದ ಅನ್ನೋದು ಯೋಚನೆ ಅಲ್ಲ ಅದೊಂದು ಭಾವನೆ ಅಲ್ಲ ಆಶೀರ್ವಾದ ಅನ್ನೋದು ಪ್ರಾಣಶಕ್ತಿಯ ಒಂದು ತುಣುಕು ನೀವು ನೀವು ಸಾಕಷ್ಟು ಸಲೀಸಾಗಿ ಹರಿಯುವವರಾದರೆ. ಸುಟ್ಟ ಮಡಕೆ ಆಗಿಲ್ಲದಿದ್ರೆ ನೀವು ಸಡಿಲವಾಗಿದ್ರೆ ಆಗ ನೀವು ಅದರ ಸ್ವಲ್ಪ ಅಂಶವನ್ನು ತೆಗೆದುಕೊಡಬಹುದು ನೀವು ಚೆನ್ನಾಗಿ ಸುಟ್ಟ ಮಡಕೆಯಾಗಿದ್ರೆ ಅದರಿಂದ ಏನೂ ತೆಗಿಯಕ್ಕಾಗಲ್ಲ ಅದು ಮರಗಟ್ಟಿ ಹೋಗಿದೆ ಹಾಗಾಗಿ ಆಶೀರ್ವಾದ ಒಳ್ಳೆ ವಿಷಯನೂ ಅಲ್ಲ ಕೆಟ್ಟ ವಿಷಯನೂ ಅಲ್ಲ ಅದು ನಿಮ್ಮನ್ನು ತ್ವರಿತಗೊಳಿಸುತ್ತೆ ಅಷ್ಟೇ ಅದು ಗ್ಯಾಸ್ ಇದ್ದ ಹಾಗೆ ವಾಹನಕ್ಕೆ ಹಾಕೋ ಗ್ಯಾಸ್ ಇರೋದಲ್ಲ ಪೆಟ್ರೋಲ್ ಬಗ್ಗೆ ಹೇಳಿದ್ದು ಟ್ಯಾಂಕಿಗೆ ಪೆಟ್ರೋಲ್ ಹಾಕಿದ್ರೆ ವಾಹನ ಚಲಿಸುತ್ತೆ ಕಾರನ್ನು ದೂಡ್ಕೊಂಡು ಹೋಗ್ತಿದ್ರೆ ಮನೆ ತಲುಪೋದಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ ಗೊತ್ತಾ ಬಹಳ ಸಮಯ ತಗೊಳ್ಳುತ್ತೆ ಅಲ್ವಾ ಅದೇ ಟ್ಯಾಂಕ್ನಲ್ಲಿ ಪೆಟ್ರೋಲ್ ಇದ್ರೆ ಬೇಗ ಹೋಗಿಬಿಡ್ತೀರಿ ಅಲ್ವಾ ಎಷ್ಟು ದೂರ ಇದ್ರು ಅದೊಂದು ಸಮಸ್ಯೆ ಅನಿಸಲ್ಲ ಆಶೀರ್ವಾದ ನಿಮ್ಮ ಟ್ಯಾಂಕ್ನಲ್ಲಿರೋ ಪೆಟ್ರೋಲ್ ತರಹ ಅದೊಂದು ಹಾರೈಕೆ ಅಲ್ಲ ಯೋಚನೆ ಅಲ್ಲ ಭಾವನೆ ಅಲ್ಲ ಅದು ಒಳ್ಳೇದು ಅಲ್ಲ ಕೆಟ್ಟದ್ದು ಅಲ್ಲ ಅದು ಪೆಟ್ರೋಲ್ ಅಷ್ಟೇ ನಿಮಗೆ ಚಲಿಸೋ ಕಾರ್ ಬೇಕಿದ್ರೆ ಆದ್ರೆ ನೀವು ನಿಂತಿರೋ ಕಾರನ್ನು ಆನಂದಿಸೋವ್ರಾದ್ರೆ ಚಲಿಸೋ ಕಾರ್ ಅಪಾಯಕಾರಿ ಅಲ್ವಾ ಅಪಘಾತ ಆಗ್ಬಹುದು ಚಲಿಸೋ ಕಾರ್ ಅಪಾಯಕಾರಿ ನಿಂತಿರೋ ಕಾರ್ ಬಹಳ ಸುರಕ್ಷಿತ ಅಲ್ವಾ ಹೌದಾ ಅಲ್ವಾ ಬಹಳ ಜನ ನಿಂತಿರೋ ಕಾರಿನಲ್ಲಿ ಜೀವಿಸುವ ಆಯ್ಕೆ ಮಾಡಿದ್ದಾರೆ ಬೆಳಿಗ್ಗೆ ಮಧ್ಯಾಹ್ನವಾಗುತ್ತೆ ಮಧ್ಯಾಹ್ನ ಸಂಜೆಯಾಗುತ್ತೆ ಸಂಜೆ ರಾತ್ರಿ ಆಗುತ್ತೆ ಮಳೆಗಾಲ ಚಳಿಗಾಲ ಆಗುತ್ತೆ ಚಳಿ ಬೇಸಿಗೆ ಆಗುತ್ತೆ ಬೇಸಿಗೆ ಮತ್ತೆ ಮಳೆಗಾಲವಾಗುತ್ತೆ ನೀವು ಎಲ್ಲಿಗೂ ಹೋಗ್ತಿರೋ ಹಾಗೆ ತೋರುತ್ತೆ ಹೊರಗಡೆ ಎಷ್ಟು ಬದಲಾಗ್ತಿದೆ ಅದೇ ಸಡಗರ ಕೊಡುತ್ತೆ ಆದ್ರೆ ನೀವು ಸ್ವಲ್ಪ ಹುಚ್ಚರಾಗಿದ್ರೆ ಸ್ವಲ್ಪ ದೂರ ಹೋಗೋದಿಕ್ಕೆ ನಿಮ್ಮ ಜೀವವನ್ನು ಅಪಾಯಕ್ಕೆ ತಳ್ಳೋದಿಕ್ಕೆ ತಯಾರಿದ್ರೆ ನೀವು ಕಾರ್ ಡ್ರೈವ್ ಮಾಡ್ತೀರಿ ಆಗ ನಿಮಗೆ ಚಲಿಸೋ ಕಾರ್ ಬೇಕು ಅಲ್ವಾ ಪಾರ್ಕ್ ಮಾಡಿರೋ ಕಾರ್ ಬಹಳ ಸುರಕ್ಷಿತ ಒಳ್ಳೇದೆ ಅಲ್ಲೇ ವಾಸಿಸ್ಬಹುದು ತೊಂದರೆ ಏನಿಲ್ಲ ಆದರೆ ನೀವು ಎಲ್ಲಿಗೂ ಹೋಗಲ್ಲ ಅಷ್ಟೆ ನಿಮಗೆ ಎಲ್ಲಿಗೂ ಹೋಗೋ ಉದ್ದೇಶ ಇಲ್ಲ ವಾಸಿಸೋದಕ್ಕೆ ಸುರಕ್ಷಿತ ಸ್ಥಳ ಅಷ್ಟೇ ಬೇಕಿದ್ರೆ ನಿಂತಿರೋ ಕಾರು ಒಳ್ಳೆ ಜಾಗ ಅಲ್ವಾ ಆದರೆ ನಿಮಗೆ ಎಲ್ಲಿಗೋ ಹೋಗಬೇಕಿದೆ ರಸ್ತೆನಲ್ಲಿ ಕುಡಿದು ಡ್ರೈವ್ ಇದ್ದಾರೆ ಆದರೂ ನಿಮಗೆ ಎಲ್ಲಿಗೋ ಹೋಗಬೇಕು ಈಗ ನಿಮಗೆ ಪೆಟ್ರೋಲ್ ಬೇಕು ಆಶೀರ್ವಾದ ಅನ್ನೋದು ಪೆಟ್ರೋಲ್ ಶಕ್ತಿಯ ತುಣುಕು ಅದು ಹಾರೈಕೆಯಲ್ಲ